ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ನಡೆಯಿತು. ರಕ್ತದಾನ ಮಾಡಿದವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ವಿನೂತನ ರೀತಿಯ ಗೌರವ ಸಮರ್ಪಣೆ ಕೂಡ ಸಲ್ಲಿಸಲಾಯಿತು. ಪ್ರತಿಯೊಬ್ಬರೂ ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವ ಉಳಿಸುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಸಚಿವ ಎಂಟಿಬಿ ನಾಗರಾಜ್ ತಿಳಿಸಿದರು. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಹೊಸಕೋಟೆ ಪಟ್ಟಣದಲ್ಲಿ ಏರ್ಪಡಿಸಿದ್ದ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿ ಇದೇ ವೇಳೆ ಮಾತನಾಡಿದರು. ರಕ್ತದಾನ ಮಾಡಿದವರು ದೇವರಿಗೆ ಸಮವಾಗಿದ್ದು ಅವರಿಗೆ ಪ್ರತಿಯೊಬ್ಬರೂ ಗೌರವ ಸಲ್ಲಿಸುವ ಕೆಲಸಕ್ಕೆ ಮುಂದಾಗಬೇಕು. ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ 1305 ಯೂನಿಟ್ ರಕ್ತ ಸಂಗ್ರಹವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಿರಂತರವಾಗಿ ರಕ್ತದಾನ ಶಿಬಿರ ಆಯೋಜಿಸುತ್ತಿರುವುದು ಪ್ರಶಂಸನೀಯ. ಕಳೆದ ಬಾರಿಗಿಂತ 5 ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಸಂಗ್ರಹಣೆಯಾಗಿ ದಾಖಲೆ ನಿರ್ಮಾಣ ಮಾಡಿರುವುದು ಪ್ರಶಂಸನೀಯ ಎಂದರು. ಟೌನ್ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಡಿಸಿ ಜಯರಾಜ್ ಮಾತನಾಡಿ, ಪ್ರತಿಯೊಬ್ಬ ರಕ್ತದಾನಿ ಜೀವ ರಕ್ಷಕ ಇದ್ದಂತೆ. ನೀವು ನೀಡುವ ರಕ್ತ ಸಾವು ಬದುಕಿನ ನಡುವೆ ಹೋರಾಟ ಮಾಡುವ ವ್ಯಕ್ತಿಗೆ ಜೀವ ನೀಡುವ ಕೆಲಸ ಮಾಡುತ್ತದೆ. ಕಳೆದ ಬಾರಿಗಿಂತ 5 ಬಾರಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು 1305 ಯೂನಿಟ್ ರಕ್ತ ಸಂಗ್ರಹವಾಗಿದೆ ಎಂದರು. ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಯುವಮೋರ್ಚ ವತಿಯಿಂದ ಈ ಒಂದು ರಕ್ತದಾನ ಶಿಬಿರವನ್ನು ಒಂದು ಶ್ರೀವಾರಿ ಕಲ್ಯಾಣ ಮಠದಲ್ಲಿ ಒಂದು ಆಯೋಜನೆ ಮಾಡಿದೆ. ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮೋರ್ಚಗಳು, ಯುವ ಮೋರ್ಚಗಳು, 7 ಮೋರ್ಚಗಳು, ಶಕ್ತಿ ಕೇಂದ್ರಗಳು, ಹಾಗೆ ತಾಲೂಕು ಅಧ್ಯಕ್ಷರು, ನಗರಾಧ್ಯಕ್ಷರು, ಎಲ್ಲ ಪ್ರಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ಹಾಗೆ ಟೌನ್ ಬ್ಯಾಂಕ್ ಅಧ್ಯಕ್ಷರು, ಟೌನ್ ಬ್ಯಾಂಕ್ ಸದಸ್ಯರು, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು ಕೂಡ ಈ ರಕ್ತದಾನ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಿ ಈಗಾಗಲೇ ಬೆಳಗ್ಗೆಯಿಂದ 8:30 ಗಂಟೆ ಪ್ರಾರಂಭ ಆಗಿ ಈಗಾಗಲೇ 1000 ರಕ್ತದಾನ ಈ ಒಂದು ಶಿಬಿರದಲ್ಲಿ ಶಿಬಿರಾರ್ಥಿಗಳು ಮಾಡಿದೆ. ರಕ್ತದಾನವನ್ನು ಈಗಾಗಲೇ ಮಾಡಿದೆ. ಇನ್ನೂ ಕೂಡ ಸಾಯಂಕಾಲ 5 ಗಂಟೆವರೆಗೂ ಕೂಡ ಈ ಶಿಬಿರ ಮುಂದುವರಿತದೆ. ನಮಗಂತೂ ಬಂದು ನೋಡಿದಂಥ ಸಂದರ್ಭದಲ್ಲಿ ಭಾಳ ಖುಷಿಯಾಗಿ ಎಲ್ಲ ರಕ್ತದಾನ ಮಾಡಿದಂಥ ಶಿಬಿರಾರ್ಥಿಗಳಿಗೆ ಪುಷ್ಪಾರ್ಚನೆ ಮಾಡಿ ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆಗಳು, ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಜ್ಯೂಸ್ ಫಲಹಾರಗಳು ಕೊಡುವಂಥ ವ್ಯವಸ್ಥೆಗಳನ್ನು ಎಲ್ಲ ಕೂಡ ವ್ಯವಸ್ಥೆಗಳು ಕೂಡ ಬಹಳ ವ್ಯವಸ್ಥೆಗಳು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈ ರಕ್ತದಾನ ಮಾಡುವುದರ ಮೂಲಕ ಸಮಾಜದಲ್ಲಿ ಯಾವುದಾದರೂ ಪ್ರಧಾನವಾದ ದಾನ ಇದೆ ಅಂದರೆ ಅದು ರಕ್ತದಾನ. ಒಬ್ಬ ರೋಗಿ ತನ್ನ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಈ ರಕ್ತವನ್ನು ಕೊಟ್ಟು ಅವರ ಪ್ರಾಣ ಉಳಿಸಲಿಕ್ಕೆ ಇದು ಬಹಳ ಸಹಕಾರಿಯಾಗುವಂಥ ಈ ಒಂದು ಕಾರ್ಯಕ್ರಮ. ಅದರಿಂದ ಇವತ್ತು ಭಾಳಷ್ಟು ನಮ್ಮ ಯುವಕರು, ಅಭಿಮಾನಿಗಳು, ತಾಲೂಕು ಮಟ್ಟದ ಎಲ್ಲ ಮುಖಂಡರುಗಳು ಬಹಳ ಶ್ರಮ ಪಟ್ಟು ಇದನ್ನು ಆಯೋಜನೆ ಮಾಡಿದ್ದಾರೆ. ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ತನ್ನ ರಕ್ತವನ್ನು ದಾನ ಮಾಡಿದಂಥ ಎಲ್ಲ ಯುವಕರಿಗೂ, ಎಲ್ಲ ಮುಖಂಡರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಥ್ಯಾಂಕ್ ಯು.